ಇಲ್ಲಣ್ಣ, ಯಾರು ಕಾಣಿಸ್ತಾನೆ ಇಲ್ಲ. ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದ. ಇಲ್ಲಿಗೆ ಬರ್ತೀನಿ ಅಂತ ಹೇಳ್ದ? ನೀವು ಬಂದಿರಿ, ನಾನು ಬರ್ತೀನಿ ಅಂತ ಹೇಳ್ದ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ಬೋದು ಅನ್ಕೊಳ್ತೀನಿ. ಇನ್ನು ಬಂದೇ ಇಲ್ಲ ಅವನು. ಗ್ಯಾರಂಟಿ ಬರ್ತಾನ ಅಥವಾ ಕೈ ಏನಾದ್ರು ಕೊಟ್ಟನ? ಕೈ ಕೊಡ ಆ ಸ್ವಾಮಿ ಏನಲ್ಲ, ಕೈ ಕೊಟ್ರೆ ಸುಮ್ಮನೆ ಬಿಟ್ಬಿಡ್ತೀನ. ಈ ರುದ್ರ ವಂಶದವ್ರಿಗೆ ಮೋಸ ಮಾಡಿ ಬದುಕೋಕ್ಕಾಗುತ್ತಾ? ತಡ, ಫೋನ್ ಮಾಡ್ತೀನಿ. ಹುಡ್ಕಕ್ ಹೋಗಿದ್ದಾನೆ. ಹೌದಾ? ಶಶಿ ಅಲ್ಲಿ ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ. ಅದೇ ಹೇಳಿದ್ನಲ್ಲ, ಮನುನ ಹುಡ್ಕಕ್ ಹೋಗಿದ್ದಾನೆ. ನನಗೆ ಫೋನ್ ಮಾಡಿದ್ದ. ಅಕ್ಕ, ನೀವ್ ಹೀಗೆ ಸುಮ್ಮನೆ ಇದ್ರೆ ಹೇಗೆ? ಧೈರ್ಯ ಕಳ್ಕೋಬೇಡಿ, ಮನುಗೇನು ಆಗಿರಲ್ಲ. ಹೇಗೋಗಿದಾನೋ ಹಾಗೆ ಸಿಗ್ತಾನೆ ನಮ್ಗೆ. ನನಗಂತೂ ವಿಷಯ ಗೊತ್ತಾಗಿದ ತಕ್ಷಣ ಕರಳು ಚುರ್ ಅಂದ್ಬಿಡ್ತು. ನನಗೆ ಅಪ್ಪು ಬೇರೆ ಅಲ್ಲ, ಮನು ಬೇರೆ ಅಲ್ಲ ಅಕ್ಕ. ಅಲ್ಲ, ಯಾರ ಮೇಲಾದರೂ ಸಿಟ್ಟು ಮಾಡಿಕೊಂಡು ಮನುನೇ ಎಲ್ಲಾದರೂ ಹೊರಟೋಗಿದ್ರೆ? ಮನುನ? ಇಲ್ಲಪ್ಪ, ಅವನ್ ಯಾಕೆ ಹಾಗೆ ಮಾಡ್ತಾನೆ? ಯಾರ ಮೇಲೇನೂ ಸಿಟ್ಟು ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ನಾನು ಯಾಕೆ ಕೇಳಿದೆ ಅಂದರೆ, ಮನುನ ನೀವು ಸ್ಪರ್ಧೆಗೆ ಕಳಿಸಲ್ಲ ಅಂತ ಹೇಳಿದ್ರಲ್ವಾ, ಆ ವಿಷಯಕ್ಕೆ ಏನಾದರೂ ಬೇಜಾರು ಮಾಡಿಕೊಂಡು ಎಲ್ಲಾದರೂ ಹೋಗಿದ್ರೆ ಅಂತ ಕೇಳಿದೆ. ಅವನಾಗ ಅವನೇ ಹೋಗಿಲ್ಲ ಅಂದರೆ ಬೇರೆ ಯಾರಾದರೂ ಕರ್ಕೊಂಡು ಹೋಗಿರ್ತಾರೆ. ಯಾಕಂದರೆ ಈ ಮನೇಲಿರೋದು ನೀವು ಶಶಿ, ಇಲ್ಲ ಅಂದರೆ ನಾನು ನಮ್ಮ ಮನೆಯವರು, ಬೇರೆ ಇನ್ಯಾರು ಇಲ್ಲ ಅಲ್ವಾ? ಇಲ್ಲ, ಅವನೇ ಹೋಗಿರಲ್ಲ. ನನ್ನ ಬಿಟ್ಟು ಹೋಗೋವನಲ್ಲ ಮನು. ಯಾರೋ ಹೀಗೆ ಮಾಡಿದ್ದಾರೆ, ಯಾರು ಅಂತ ನಂಗೆ ಗೊತ್ತಿಲ್ಲ. ಅಲ್ಲ, ಕಳೆದ ಸಲ ಮನು ಕಾಣಿಸ್ತಾ ಇದ್ದಾಗ ಆಕಾಶ ಭೂಮಿ ಒಂದು ಮಾಡಿಬಿಟ್ಟಿದ್ರು. ಈಗ ನೋಡಿದ್ರೆ ಏನೂ ಆಗೇ ಇಲ್ಲ ಅನ್ನೋ ಥರ ಆರಾಮಾಗಿದ್ದಾರೆ. ಯಾಕೋ ಸರಿ ಇಲ್ಲ ಅನ್ನಿಸ್ತಾ ಇದೆ. ಈ ಶಶಿ ಬೇರೆ ಕಾಣಿಸ್ತಾ ಇಲ್ಲ, ಅಕ್ಕನ ನೆರಳು ಬಿಟ್ಟು ಅಳ್ಳಾಡ್ತಾ ಇರಲಿಲ್ಲ. ಈಗ ನೋಡಿದ್ರೆ ಅವನು ಇಲ್ಲ, ಇವ್ರ ಮುಖದಲ್ಲಿ ಗಾಬರಿನೂ ಇಲ್ಲ, ಏನೂ ಸರಿ ಇಲ್ಲ. ಅಕ್ಕ, ಇನ್ನೂ ಕೋಣೆಯಲ್ಲಿ ನೀವು ಒಬ್ಬರೇ ಇದ್ರೆ ಮನ್ಸು ನೋವಾಗುತ್ತೆ. ಬನ್ನಿ ನನ್ನ ಜೊತೆ,
ಆಗ ಮನ್ಸ್ ಹಗುರ ಆದ್ರೂ ಆಗತ್ತೆ. ಬೇಡ ಮಂಜರಿ, ನಾನು ಒಬ್ಬಳನ್ನೇ ಬಿಟ್ಬಿಡು, ನಾನು ಆಮೇಲೆ ಬರ್ತೀನಿ. ಮನು ಸಿಗೋವರೆಗೂ ನಂಗೆ ಸಮಾಧಾನ ಇಲ್ಲ. ಸರಿ ಅಕ್ಕ. ಮೊದಲು ಈ ವಿಷಯನ ನನ್ನ ಗಂಡನ್ಗೆ ಹೇಳಬೇಕು. ನಿಮ್ಗೊಂದ್ ವಿಷಯ ಹೇಳ್ಬೇಕು. ಏನದು ಅಕ್ಕ ನೋಡಿದ್ರ? ಏನಂತ ಅತ್ತಿಗೆ? ಏನು ಆಗಿಲ್ಲ. ಮತ್ತೆ ಪಡ್ಕೋತಾ ಇದ್ಯಾ? ಏನು ಆಗಿಲ್ಲ ಅನ್ನೋದೇ ವಿಷಯ. ಮತ್ತೇನು ಆಗಿಲ್ಲ ಅಂದ್ಮೇಲೆ ಏನ ನಿನ್ ಮಾತಿನ ಅರ್ಥ? ಒಂದ್ ನಿಮಿಷ ತಾಳಿ, ಓಡ್ಕೊಂಡ್ ಬಂದಲ್ಲ, ಸ್ವಲ್ಪ ಸುಸ್ತಾಗ್ತಿದೆ, ಹೇಳ್ತೀನಿ. ಕಳೆದ ಸಲ ಮನು ಕಾಣಿಸ್ತಾ ಇದ್ದಾಗ ಆಕಾಶ ಭೂಮಿನೇ ಒಂದ್ ಮಾಡ್ಬಿಟ್ಟಿದ್ರು. ನಮ್ಗೆ ಯಾರಿಗೂ ಒಂದ್ ನಿಮಿಷನೂ ನೆಮ್ಮದಿ ಆಗಿರಕ್ ಬಿಡ್ಲಿಲ್ಲ, ಅವರು ನೆಮ್ಮದಿ ಆಗಿರ್ಲಿಲ್ಲ. ಆದ್ರೆ ಈ ಸಲ ನೋಡಿದ್ರ, ಮನು ಕಾಣಿಸ್ದೆ ಇಷ್ಟೊತ್ತಾದ್ರೂ ಒಂದ್ ಮಾತಾಡ್ತಿಲ್ಲ. ನಾನೇ ಅವ್ರ ಕೋಣೆಗೆ ಹೋಗಿ ಮಾತಾಡ್ಸಿದ್ರು, ಏನು ಹೇಳ್ತಿಲ್ಲ. ಏನೋಪ್ಪ, ನಂಗಂತೂ ತುಂಬಾ ಆಶ್ಚರ್ಯ ಆಗ್ತಿದೆ. ಲೇ ಮಂಕೆ, ಆಶ್ಚರ್ಯ ಅಲ್ಲ, ಅನುಮಾನ ಬರಬೇಕು. ಅನುಮಾನನ? ಯಾಕೆ? ಮನು ಬೆಳಗ್ಗೆಯಿಂದ ಕಾಣದೇ ಇದ್ರು ಅತ್ತಿಗೆ ಎಷ್ಟು ಆರಾಮಾಗಿದ್ದಾರೆ. ನನ್ನ ಹತ್ರ ಬಂದು ಒಂದು ಗಲಾಟೆ ಮಾಡಿಲ್ಲ, ರೇಗಾಡಿಲ್ಲ. ಅಷ್ಟೊಂದು ಗಾಬರಿ ಆದರೂ ತಮ್ಮನ ಒಂದು ಫೋನು ಮಾಡಿಲ್ಲ. ಅವನು ಅಷ್ಟೇ, ಬೆಳಗ್ಗೆಯಿಂದ ನಾಪತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅತ್ತಿಗೆ ಮತ್ತೆ ಶಶಿ ಸೇರ್ಕೊಂಡು ಮನುನ ಎಲ್ಲೋ ಬಚ್ಚಿಟ್ಟಿದ್ದಾರೆ. ರೀ, ನೀವ್ ಹೇಳದ್ಮೇಲೆ ನನಗೂ ಹಾಗೆ ಅನಿಸ್ತಿದೆ. ನಾನು ಕೇಳ್ದೆ ರೀ ಶಶಿ ಎಲ್ಲಿ ಅಂತ, ಆದ್ರೆ ಅಕ್ಕ ಹಾರಕೆ ಉತ್ತರ ಕೊಟ್ಬಿಟ್ಟು ಸುಮ್ಮನಾಗ್ಬಿಟ್ರು. ನೋಡಿದ್ರ ಅಕ್ಕ ಎಂತ ಕಳ್ ಕೆಲ್ಸ ಮಾಡ್ತಾಳೆ ಅಂತ. ತನ್ನ ಮಗನ್ನ ತಾನೇ ಬಚ್ಚಿಟ್ಟು ಆಮೇಲೆ ಇಲ್ಲ ಅನ್ಬಿಡೋದು, ಅಯ್ಯಯ್ಯೋ, ಈಗ ಏನ್ರಿ ಮಾಡೋದು? ನೋಡ್ತಾ ಇರು, ಒಂದು ಸಂಚು ತಯಾರಾಗ್ತಾ ಇದೆ. ಅದರೊಳಗೆ ಅಮ್ಮ, ಮಗ, ಮಾವ ಎಲ್ಲರೂ ಬೀಳ್ತಾರೆ. ಆಮೇಲೆ ನಮ್ದೇ ದರ್ಬಾರು. ಅಬ್ಬೆ ಈ ಮನೆಗೆ ವಾಪಸ್ ಬರೋಷ್ಟರಲ್ಲಿ ಮನೆ ವಾತಾವರಣನೇ ಬದಲಾಗಿರುತ್ತೆ. ಮರಿ ಸಿಕ್ಕದ್ಮೇಲೆ ಗಿಣಿಗೇನ್ ಕೆಲ್ಸ ಅಂತೀನಿ? ಗಿಣಿನೇ ಸಾಯಿಸ್ಬಿಟ್ರೆ ಆಮೇಲೆ ಅಳೋದಕ್ಕೂ ಯಾರು ಇರಲ್ಲ, ಜಗಳ ಆಡೋದಕ್ಕೂ ಯಾರು ಇರಲ್ಲ. ಇಂಥ ಒಳ್ಳೆ ಉಪಾಯ ನಿನ್ನ ತಲೆಯಿಂದನೂ ಬರುತ್ತೆ ಅಂತ ಈಗ್ಲೇ ನಂಗೆ ಗೊತ್ತಾಗಿತ್ತು. ಎಂತೆಂಥ ಚಟ್ಟಿಗಳಿಗೆ ಮಣ್ಣು ಮುಗಿಸ್ತೋ ನಾನು. ನನ್ನ ಎಷ್ಟು ದಿನ ಆಟ ಆಡಿಸ್ತೀನಿ ಅಲ್ವಾ, ಈಗ ನಾನು ಗಿರಿಗಿಟ್ಲೆ ಆಟ ಆಡಿಸ್ತೀನಿ ನೋಡ್ತಾ.